ಸ್ವಲ್ಪ ಯಾಮಾರಿದ್ದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಖದೀಮರ ಪಾಲಾಗ್ತಿತ್ತು. ಆದರೆ ಜ್ಯುವೆಲರಿ ಶಾಪ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಕಳ್ಳರ ಕೈ ಸೇರಬೇಕಿದ್ದ 80 ಲಕ್ಷ ಮೌಲ್ಯದ ಚಿನ್ನಾಭರಣ ವಾಪಸ್ ಮಾಲೀಕನ ಕೈ ಸೇರುವಂತಾಗಿದೆ. ಹೌದು, ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲದ ಥ್ರಿಲ್ಲರ್ ಘಟನೆ. ಬಾಲಿವುಡ್ ಸಿನಿಮಾಗಳ ಸ್ಟೈಲ್ನಲ್ಲಿ ಜ್ಯುವೆಲರಿ ಶಾಪ್ ಮೇಲೆ ರೇಡ್ ಮಾಡಿದ ನಕಲಿ ಅಧಿಕಾರಿಗಳ ಗ್ಯಾಂಗ್ ಒಂದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ರು. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಜ್ಯುವೆಲರಿ ಶಾಪ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಖತರ್ನಾಕ್ ಆಸಾಮಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಕ್ಯಾರ್ಪುರ ಠಾಣಾ ವ್ಯಾಪ್ತಿಯ ಬಟ್ಟರಹಳ್ಳಿ ಬಳಿ ಇರುವ ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ ಮೇಲೆ ಜನವರಿ 27ರಂದು ನಕಲಿ ಅಧಿಕಾರಿಗಳ ತಂಡವೊಂದು ದಾಳಿ ಮಾಡಿತ್ತು. ತಾವು ಕೇಂದ್ರದ GST ಮತ್ತು BIS ಅಧಿಕಾರಿಗಳು ಅಂತ ಹೇಳಿಕೊಂಡ ಆಸಾಮಿಗಳು ಜ್ಯುವೆಲರಿ ಶಾಪ್ ಮೇಲೆ ದಾಳಿ ನಡೆಸಿದ್ದು ಪರಿಶೀಲನೆ ಮಾಡಬೇಕು ಅಂತ ತಮ್ಮ ಬಳಿ ಇದ್ದ ನಕಲಿ ಗುರುತಿನ ಚೀಟಿಗಳನ್ನು ತೋರಿಸಿದ್ರು. ಇನ್ನು ಅಲ್ಲಿದ್ದ ಸಿಬ್ಬಂದಿಗಳು ಕೂಡ ಇರಬಹುದು ಅಂತ ಮೊಬೈಲ್ ಕೊಟ್ಟು ಸುಮ್ಮನಾಗಿದ್ರು. ಈ ವೇಳೆ ಹಾಲ್ಮಾರ್ಕ್, GST ಬಿಲ್, BIS ಅಂತೆಲ್ಲ ಬುರುಡೆ ಬಿಟ್ಟ ಖದೀಮರು ಚಿನ್ನ ತಪಾಸಣೆ ಮಾಡಬೇಕು ಅಂತ ಸುಮಾರು 1 KGಗೂ ಅಧಿಕ ಚಿನ್ನವನ್ನು ಬ್ಯಾಗ್ಗೆ ಹಾಕ್ಕೊಂಡಿದ್ದಾರೆ. ನಂತರ ನಾವು ಚೆನ್ನೈನಿಂದ ಬಂದಿದ್ದು 3 ದಿನಗಳ ನಂತರ ನಮ್ಮ ಕಚೇರಿಗೆ ಬನ್ನಿ ಅಂತ ನೋಟಿಸ್ ಕೊಟ್ಟು ಹೊರಡಲು ಮುಂದಾಗಿದ್ದಾರೆ. ಈ ವೇಳೆ CCTV DVR ತೆಗೆದುಕೊಂಡು ಹೋಗಲು ಮುಂದಾಗಿದ್ದು ಇದು ಸಿಬ್ಬಂದಿಯಲ್ಲಿ ಸಣ್ಣ ಅನುಮಾನ ಉಂಟುಮಾಡಿದೆ. ನಂತರ ಖದೀಮರು ತಾವು ಬಂದಿದ್ದ ಇನೋವಾ ಕಾರ್ ಹತ್ತಿರ ಕೆಆರ್ಪುರಂ ಕಡೆಗೆ ಹೊರಟಿದ್ದಾರೆ. ಈ ವೇಳೆ ಜ್ಯುವೆಲರಿಯ 2 ಹುಡುಗರು ಬೈಕ್ನಲ್ಲಿ ಕಾರನ್ನು ಫಾಲೋ ಮಾಡಿಕೊಂಡು ಕೆಆರ್ಪುರಕ್ಕೆ ಹೊರಟಿದ್ದಾರೆ. ಮಾರ್ಗ ಮಧ್ಯೆ ಆರೋಪಿಗಳು ಕಾರ್ ಫಾಲೋ ಮಾಡೋದನ್ನ ಯುವಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಅನುಮಾನಗೊಂಡ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದಾರೆ. ಈ ವೇಳೆ ದಾರಿ ಕಾಣದ ಆರೋಪಿಗಳು ಪೊಲೀಸ್ ಠಾಣೆ ಮುಂಭಾಗದ ರಸ್ತೆಯಲ್ಲೇ TC ಪಾಳ್ಯ ಕಡೆ ಹೊರಟಿದ್ದಾರೆ. ಆದರೆ ಸಣ್ಣ ಗಲ್ಲಿ ರಸ್ತೆಯಲ್ಲಿ ಕಾರು ಲಾಕ್ ಆಗಿದ್ದು ಹೇಮರಾಜ್ ಹೆಲ್ಮೆಟ್ನಿಂದ ಕಾರಿನ ಗ್ಲಾಸ್ ಹೊಡೆದಿದ್ದಾನೆ. ನಂತರ ಸ್ಥಳೀಯರು ಕೂಡ ಕಾರು ತಡೆದಿದ್ದು ಅಷ್ಟರಲ್ಲಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಸಂಪತ್ ಕುಮಾರ್, ಜೋಶಿ ಥಾಮಸ್, ಅವಿನಾಶ್, ಮುಖೇಶ್ ಅನ್ನೋರನ್ನು ಬಂಧಿಸಿದ್ದಾರೆ. ಆರೋಪಿಗಳು ಕೇರಳ ಮತ್ತು ಉತ್ತರ ಪ್ರದೇಶದ ಮೂಲದವರಾಗಿದ್ದು KGF ಮನೆ ಮಾಡಿಕೊಂಡಿದ್ದರಂತೆ. ಸದ್ಯ ಆರೋಪಿಗಳ ಹಿನ್ನೆಲೆ ಕೃತ್ಯದ ಬಗ್ಗೆ KR ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಆರೋಪಿಗಳ ಹಿಂದೆ ಮಾಸ್ಟರ್ ಮೈಂಡ್ ವ್ಯಕ್ತಿ ಇರುವ ಶಂಕೆ ಕೂಡ ಇದ್ದು ತೀವ್ರ ತನಿಖೆಯನ್ನು ಕೈಗೊಂಡಿದ್ದಾರೆ. ಹೌದು ಸರ್, ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಆಫೀಸರ್ಸ್ ಇದ್ದೀನಿ ಅಂತ, ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಬಂದಿದ್ದರು. ಒಳಗಡೆ ಬಂದು ಎಲ್ಲ ಗೋಲ್ಡ್ ಇಟ್ಕೊಂಡು ಸರ್ ಇನ್ಸ್ಪೆಕ್ಷನ್ಗೆ ಹೋಗುತ್ತೆ, ನಿಮಗೆ 1 ವಾರ ಆದಮೇಲೆ ವಾಪಸ್ ಬಂದುಬಿಡುತ್ತೆ, ನೋಟಿಸ್ ಅಂತ ತೋರಿಸಿದ್ರು. ಸರ್ ನಿಮ್ಮದು DVR ಕೊಡಿ, ನಾವು ಅಲ್ಲಿ ಫ್ರಂಟಾಗಿ ತೋರಿಸ್ಬೇಕು ಆ ಪ್ರೂಫಾಗಿ ನಾವು ಆ ಅಂಗಡಿಗೆ ಹೋಗಿದ್ದೀವಿ ಅಂತ. DVR ಇಟ್ಕೊಳ್ಳೋವಾಗ ನಮಗೆ ಡೌಟ್ ಬಂತು. ಆವಾಗ ತಕ್ಷಣ ನಾನು ನಮ್ಮ ಅಣ್ಣ ಒಬ್ಬರು ಫಾಲೋ ಮಾಡಿಕೊಂಡು ಗಾಡಿ ಮೇಲೆ ಫಾಲೋ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಮುಂದೆ GRT ಶೋರೂಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅವ್ರು ಗಾಡಿ ನಿಲ್ಲಿಸ್ಬಿಟ್ಟು ವಾಪಸ್ ಬಂದವರೆ, ಯಾಕೆ ನಮ್ಮನ್ನು ಫಾಲೋ ಮಾಡ್ತಾಯಿದ್ರಾ ಅಂತ. ಸರ್ ನೀವು ನಿಮ್ಮ ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ, ನೀವು ಹೋಗ್ತಾಯಿರಿ, ನಾನು ನನ್ನ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದೆ. ಏ ಫಾಲೋ ಮಾಡಬೇಡ, ಇಲ್ಲೇ ಸಾಯಿಸ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದೆ. ಅವನು ಸ್ಟೇಟ್ಮೆಂಟ್ ಅವ್ನು ಕೊಟ್ಟವನೆ, ಆವಾಗೇ ಡೌಂಟ್ ಫುಲ್ ಆಗಿ ಕ್ಲಿಯರ್ ಆಗಿಬಿಡ್ತು, ಅವ್ನು ಕರಡವನ್ನ ಇದ್ದಾನಂತ. ಆವಾಗೇ ತಕ್ಷಣ ನಾನು ಗಾಡಿ ನಿಲ್ಲಿಸಿ, ನೀವು ಯಾರು ಫ್ರಾಡ್ ಇದ್ದೀರಾ ಅಂದರೆ ಗಾಡಿ ನಿಲ್ಲಿಸಿ ಅಂದರೆ ಗಾಡಿ ನಿಲ್ಲಿಸಿಲ್ಲ, ಗಾಡಿನ ಏಟ್ ಮಾಡ್ಕೊಂಡು ಹೋಗ್ತಾಯಿದ್ದೀರೋ. ಅಲ್ಲೇ ಮುಂದೆ ಕೇರ್ಪೋನ್ ಬಸ್ ಸ್ಟ್ಯಾಂಡ್ ಹತ್ರನೇ ಗಣೇಶ ಡಿಪೋ ದೇವಸ್ಥಾನ ಪಕ್ಕದಲ್ಲಿ ನೀವು ಗಾಡಿ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿ ಅಂದರೆ ಸ್ಟಾಪ್ ಮಾಡಿಲ್ಲ, ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತಾಯಿದ್ರು. ಆವಾಗ ಹೆಲ್ಮೆಟ್ ಇಟ್ಕೊಂಡು ನಾನು ಹೊಡೆದೆ ಗ್ಲಾಸಿಗೆ, ಆದ್ರೂ ಗಾಡಿಗೆ ಏಟ್ ಮಾಡ್ಕೊಂಡು ಹೋಗ್ಬಿಟ್ರು. ಆವಾಗ ಸ್ವಲ್ಪ ಏಟ್ ಆಗಿದೆ, ಮುಂದಿಂದ ಯೂಟರ್ನ್ ತೊಗೊಂಡು ಪೊಲೀಸ್ ಸ್ಟೇಷನ್ ಫ್ರಂಟಿಂದ TC ಪಾಳ್ಯ ಸೈಡ್ ಹೋಗ್ಬಿಟ್ರು ಅವರು. ಅಲ್ಲಿ ಒಂದು ಸಂದಿಯಲ್ಲಿ ಸ್ಟಕ್ ಆಗಿಬಿಡ್ತು. ಆವಾಗ ಫಾಲೋ ಮಾಡ್ಕೊಂಡು ಗಾಡಿಯಲ್ಲಿ ನಾನು ಹೋಗಿದ್ದೆ, ನಾನು ನನ್ನ ಅಮ್ಮನ್ನ ಆವಾಗ ಸ್ಟಕ್ ಮಾಡ್ಕೊಂಡು ಅಲ್ಲಿ ಸ್ಟಕ್ ಆಗಿಬಿಡ್ತಲ್ಲ, ಆವಾಗ ಗ್ಲಾಸ್ ಬೀಸ್ ಹೊಡೆದಾಕಿದೆ ನಾನು, ಮತ್ತೆ ಫುಲ್ಲು ಆವಾಗೂ ಆವಾಜ್ ಮಾಡಿದೆ, ಏ ಫಾಲೋ ಮಾಡಬೇಡ, ಸೈಸ್ ಹಾಕ್ಬಿಡ್ತು, ಹೋಗ್ಬಿಡ್ತೇನೆ, ಗಾಡಿ ಮೇಲೆ ಹಾಕ್ಬಿಡ್ತೇನೆ ಅಂತ. ಕಾಲ ಮೇಲೆ ಗಾಡಿ ಹಾಕ್ಬಿಡ್ತು ಸ್ವಲ್ಪ ಅಲ್ಲಿ, ಆವಾಗ ವೇಟ್ರ್ ಬಂದು ಸ್ವಲ್ಪ ಆಗಿತ್ತು, ಮತ್ತು ಗಾಡಿ ಅಲ್ಲಿ ನಮ್ಮದು ಸ್ಟಾರ್ಟ್ ಆಗಿಲ್ಲ ಅಂದರೆ ಓಡೋಗ್ಬಿಟ್ರು. ಯಾರೋ ಗೊತ್ತಿರೋರು ಅಂದರೆ ಯಾರು ಓಡೋಡ್ತಾರಲ್ಲ ಅವ್ರ ಜೊತೆಗೆ ಹೋಗ್ಬಿಟ್ಟು ಫಾಲೋ ಮಾಡಿದ್ದೆ ಅವ್ರನ್ನ. ಫಾಲೋ ಮಾಡೋವಾಗೆ TC ಪಾಳ್ಯ ಸಂಧಿಗಳಲ್ಲಿ ಹೋಗ್ಬಿಟ್ರು. ಅಲ್ಲಿ 2 ಒಬ್ಬರಿಗೆ ಏಟ್ ಕೊಟ್ಟಿದ್ರು. ಅಷ್ಟು ಹೊತ್ತಿಗೆ ಪೊಲೀಸ್ ಸ್ಟೇಷನಿಂದ ನಮ್ಮ ಫೋನ್ ಮಾಡಿದ್ದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೆ. ಅಷ್ಟು ಹೊತ್ತಿಗೆ ಮಂಜುನಾಥ್ ಸರ್ ಮತ್ತು ಡಿಪಾರ್ಟ್ಮೆಂಟ್ ಎಲ್ಲ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಒಳ್ಳೆ ಟೈಮಾಗಿ ಬಂದುಬಿಟ್ಟು TC ಪಾಳ್ಯ ಲೇಔಟ್ ಒಳಗಡೆ ಅವರು ಸ್ಟಕ್ ಆಗಿಬಿಟ್ರು. ಆವಾಗ ಅಲ್ಲಿ ಲೋಕಲ್ ಪಬ್ಲಿಕ್ ಸಪೋರ್ಟ್ ಚೆನ್ನಾಗಿ ಸಿಗಿತ್ತು, ಪೊಲೀಸ್ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಆವಾಗ ಅವ್ರು ಇಟ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇಟ್ಕೊಂಡು ಬಂದವರೆ. ಅಲ್ಲ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಅದರಲ್ಲಿ, ಎಲ್ಲ ಒಡವೆ ನಮ್ಮದು ಏನು ತೊಗೊಂಡು ಹೋಗಿದ್ದಾರೆ ಅದೆಲ್ಲ ರಿಕವರ್ ಆಗಿದೆ, ಪೊಲೀಸ್ ಸ್ಟೇಷನಲ್ಲಿ ಇದ್ದಾವೆ, ಮತ್ತು ಕಳ್ಳರು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದ್ದಾರೆ ಸೇರಿಕೊಂಡವ್ರು. ಅವ್ರು 4 ಜನ ಬಂದರು ಸರ್, ಟೋಟಲ್ 5 ಜನ ಇದ್ದರು. ಒಬ್ಬನ ಡ್ರೈವರ್ ರೆಡಿ ಆಗೊಂಡು ಇತ್ತು ಕಾರಲ್ಲಿ. KG ಸರ್ ಎಲ್ಲ ಬರ್ಕೊಂಡು ಕೊಟ್ಟವ್ರೆ ಪೊಲೀಸ್ ಸ್ಟೇಷನಲ್ಲಿ, ನಾನು ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. 1 o'clock ಸರ್,
ನಾಲ್ಕು ಜನ ಒಳಗೆ ಬಂದರು, ಒಬ್ಬನ ಡ್ರೈವರ್ ಗಾಡಿ ಅಲ್ಲದೆ ಇದನ್ನ ಐ ಡಿ ಕಾರ್ಡ್ ಎಲ್ಲ ತೋರಿಸಿದ್ರು. ಐ ಡಿ ಅನ್ನಕ್ಕೆ ತೋರಿಸವ್ರೆ, ಅದನ್ನು ಒರಿಜಿನಲ್ ಇರಲಿಲ್ಲ, ಫೇಕ್ ಇತ್ತು. ಐ ಡಿ ಕಾರ್ಡಲ್ಲಿ ಸಂದೀಪ್ ಕುಮಾರ್ ಏನೋ ಮುಸ್ಲಿ ಇತ್ತು, ನಾನು ಕರೆಕ್ಟಾಗಿ ನೋಡೋಕ್ಕಾಗಿರಲಿಲ್ಲ ಸರ್. ಅದೇ ನಾವು ಜಿ ಎಸ್ ಟಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಇದ್ದೀವಿ, ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ, ನಿಮ್ಮದು ಗೋಲ್ಡ್ ಚೆಕ್ ಮಾಡಿ ಒಂದು ವಾರ ನಿಮಗೆ ನೋಟಿಸ್ ಬರುತ್ತೆ, ರಿಟರ್ನ್ ಬಂದ್ಬಿಡುತ್ತೆ. ಓಕೆ ಅಂದರೆ ನಮ್ಮದು ಏನು ಸರ್, ಏನು ಭಯ ಇರಲಿಲ್ಲ, ಯಾಕಂದರೆ ಪರ್ಫೆಕ್ಟಾಗಿ ಇತ್ತಲ್ಲ ಎಲ್ಲ ಕೆಲಸನೂ, ಅದರಿಂದ ಏನು ಭಯ ಇರಲಿಲ್ಲ ಸರ್. ಸರ್ ನೀವು ಇಟ್ಕೊಂಡು ಹೋಗಿ ನಮ್ಗೆ ವಾಪಸ್ ಬರುತ್ತೆ. ಅದೇ ಗೋಲ್ಡ್ ಬಂದುಬಿಟ್ಟು ನಿಮಗೆ ಕೈ ಓಕೆ ಓಕೆ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಯಾವ್ದಾವ್ದು ಐಟಮ್ ಇದೆ ಒಂದು ಎರಡು ಮೂರದಲ್ಲಿ ಇಟ್ಕೊಂಡು ಇಟ್ಕೊಂಡು ಹೋಗಿದ್ರು. ಗೋಲ್ಡ್ ಎಲ್ಲ ಬರ್ಕೊಂಡು ಕೊಟ್ಟವ್ರೆ ಸರ್, ಪೊಲೀಸ್ ಸ್ಟೇಷನ್ ಹತ್ರ ಕೊಟ್ಟಿದ್ದೆ. ಅದೇ ಸರ್ ಅದು ಬಟ್ಕೊಟ್ಟಿದ್ದೀನಿ ಅಲ್ಲಿಗೆ. ಓಕೆ ಹಾಂ, ಅಂದಾಜು ಒಂದು ಕೆ ಜಿ ಇರಬೇಕು ಅಷ್ಟೇ, ಒಂದು ಕೆ ಜಿ ಮೇಲೆ ಇದೆ. ಮತ್ತೆ ಇದು ಅವರು ನೋಟಿಸ್ ಏನಾದ್ರು ಕೊಟ್ಟು ನಿಮಗೆ ಬರಕ್ಕೆ ಹೇಳಿದ್ರು? ಜಸ್ಟ್ ಡೀಟೇಲ್ ಬರ್ಕೊಟ್ಟವ್ರೆ, ಆ ಐಟಮ್ ಇದ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು, ಒಂದು ವೇಟ್ ಇದೆ ಅಂತ. ಎಲ್ಲಿಂದ ಬಂದಿದ್ದು? ಡೆಲ್ಲಿಯಿಂದನಾ? ಸರ್ ಚೆನ್ನೈಯಿಂದ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅವ್ರು ನಮಗೆ. ಹಾಂ, ಚೆನ್ನೈ ಸೆಂಟ್ರಲ್ ಆಫೀಸ್ ಇದೆ, ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಸುಮಾರು ಎಷ್ಟು ಹೊತ್ತು ಹೊರಗಿದ್ರು ಅಲ್ಲಿ? ಸರ್ ಒನ್ ಅವರ್ ಮೇಲೆ ಇದ್ದರು, ಒಂದರಿಂದ ಎರಡು ಅವರ್ ಒಂದು ಗಂಟೆ. ಸರ್ಚ್ ಮಾಡಿದ್ರು, ಎಲ್ಲನೂ ಸರ್ಚ್ ಮಾಡಿದ್ರು ಸರ್. ಅದಕ್ಕೆ ಅವ್ರು ಯಾವ ಕಾನ್ಫಿಡೆನ್ಸಿಂದ ಬಂದವ್ರೆ ಅಂದರೆ, ಯಾವುದೂ ಅಲ್ಲ ಒರಿಜಿನಲ್ ಆಫೀಸರ್ ಇದ್ದಾರೆ ಅದನ್ನೇ ಥರ ಬಂದಿದ್ದಾರೆ. ಡಿ ವಿ ಆರ್ ಕೇಳೋವಾಗ ನಮ್ಗೆ ಡೌಟ್ ಬಂತು, ಅದಕ್ಕೆ ನಾವು ಫಾಲೋ ಮಾಡ್ಕೊಂಡು ಹೋಗಿದೆ. ಡಿ ವಿ ಆರ್ ತೊಗೊಳೋವಾಗೇನೆ. ಎಷ್ಟು ದೂರ ಫಾಲೋ ಮಾಡಿದ್ರೆ ಸರ್? ಇಲ್ಲಿಂದ ಕೆಆರ್ಪಂ ಬಸ್ ಸ್ಟ್ಯಾಂಡಿಂದ ಅವ್ರು ತಿರ್ಗ ಟಿ ಸಿ ಪಾಲಿ ಇಲ್ಲಿ ಹಿಡಿದಿದ್ದಾರೆ, ಅಲ್ಲಿವರೆಗೆ ಫಾಲೋ ಮಾಡಿದ್ದೀನಿ. ವೆಹಿಕಲ್ ಅದೇ ನಮ್ಮ ಗಾಡಿನ ಫಸ್ಟ್ ಹೊಡೆದಿದ್ರು, ಮತ್ತೆ ಮುಂದೆ ಟಿ ಸಿ ಪಾಲಿ ಹೋಗೋವಾಗ ಇನ್ನೊಬ್ರು ನಡ್ಕೊಂಡು ಹೋಗೋವ್ರಿಗೆ ಹೊಡೆದಿದ್ರು, ಅವ್ರು ಇಟ್ಕೊಂಡು ಅಷ್ಟೋ ಟೈಮಲ್ಲಿ ಪೊಲೀಸ್ ಬಂದುಬಿಟ್ರು. ಸರ್ ಒಬ್ಬನು ಮಿಸ್ಸಿಂಗ್ ಇದ್ದಾನೆ ಅಲ್ಲಿ, ಮಿಸ್ ಆಗ್ಬಿಟ್ನು, ಮಿಕ್ಕಿದ ನಾಲ್ಕು ಹೊಟ್ಟೆಗೆ ಸಿಕ್ಬಿಟ್ಟ ಅವನು. ನಮ್ಮ ಹೆಸರು ಹೇಮಾರಾಮ್ ಅಂತ. ದಿನಾಂಕ 27ರಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿ ಜ್ಯುವೆಲರ್ ಅಂಗಡಿಯಲ್ಲಿ ಸುಮಾರು 4 ಜನ ನಾವು ಜಿ ಎಸ್ ಟಿ ಮತ್ತು ಹಾಲ್ಮಾರ್ಕ್ ಪರಿಶೀಲನಾಧಿಕಾರಿಗಳೆಂದು ಅಂಗಡಿಗೆ ನುಗ್ಗಿ ಸುಮಾರು 85 ಲಕ್ಷ ಬೆಲೆ ಬಾಳುವ 1 ಕೆ ಜಿ 248 ಗ್ರಾಮದ ಬಂಗಾರ ಒಡವೆಗಳನ್ನು ದೋಚಿಕೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಇನ್ನೋವಾ ಕ್ರಿಸ್ಟಾ ವಾಹನದಲ್ಲಿ ಹೋಗಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಹೇಮರಾಜ್ ಎಂಬುವರು ಅವರಿಗೆ ಡೌಟ್ ಬಂದು ಚೇಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೆ ಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು. ತದನಂತರ ಇಮಿಡಿಯೇಟ್ ನಮ್ಮ ಕೆ ಆರ್ ಪುರ ಇನ್ಸ್ಪೆಕ್ಟರ್ ಮತ್ತು ತಂಡದವರು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಪ್ರಕರಣದಲ್ಲಿ 1 ಕೆ ಜಿ 248 ಗ್ರಾಮ ಚಿನ್ನಾಭರಣದ ಒಡವೆಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳ ಕರ್ತವ್ಯವನ್ನು ಶ್ಲಾಘನೆ ಮಾಡಿರ್ತಾರೆ. ಆರೋಪಿತರು ಇದರಲ್ಲಿ 4 ಜನ ಆರೋಪಿತರು ಇದ್ದು ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ. ಸಂಪತ್ ಕುಮಾರ್ ಅವನು ಕೇರಳ ರಾಜ್ಯದವನು, ಅದೇ ರೀತಿಯಾಗಿ ಜೋಶಿ ಆರ್ ಥಾಮಸ್ ಅವನು ಕೂಡ ಕೇರಳ ರಾಜ್ಯದವನು. ಇಬ್ಬರು ಆರೋಪಿತರು ಸಂದೀಪ್ ಶರ್ಮಾ ಮತ್ತು ಅವಿನಾಶ್ ಕುಮಾರ್ ಎಂಬುವರು ಉತ್ತರ ಪ್ರದೇಶ ಮೂಲದವರಾಗಿದ್ದು, ಇವರನ್ನು ಈ ಜೋಶಿ ಏನು ಥಾಮಸ್ ಜೋಶಿ ಕೇರಳ ಮೂಲದವನದಾನೆ, ಉತ್ತರ ಪ್ರದೇಶದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಅಫೆನ್ಸನ್ನು ಮಾಡಲೇಬೇಕಂತ ಇಲ್ಲಿಗೆ ಕರೆದುಕೊಂಡು ಬಂದವರಾಗಿರ್ತಾರೆ, ಕೇರಳದಿಂದ ಬಂದಿರ್ತಾರೆ. ಈ ಎಲ್ಲ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಸದ್ಯ ಆರೋಪಿತರ ಫೋಟೋಗಳನ್ನು ಕೂಡ ತಮಗೆ ತನಿಖೆಗೆ ಬೇಕಾಗಿರೋದ್ರಿಂದ ಅವ್ರ ಫೋಟೋಗಳನ್ನು ತಮಗೆ ಈ ಹಂತದಲ್ಲಿ ಕೊಡೋಕ್ಕಾಗೋದಿಲ್ಲ, ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಹೌದೌದು, ಈ ಕೃತ್ಯಕ್ಕೆ ಅವರೇನು ಜ್ಯುವೆಲರಿ ಅಂಗಡಿಯಲ್ಲಿದ್ದರು, ಡಿ ವಿ ಆರ್ ಅನ್ನು ಕೂಡ ಅವರು ತೆಗೆದುಕೊಂಡು ಸುಮಾರು ಅಂಗಡಿಯಲ್ಲೇ ಅವರು 1.75 ಗಂಟೆಯಿಂದ 2 ಗಂಟೆಯಲ್ಲಿ ಅಂಗಡಿಯಲ್ಲೇ ಇದ್ದುಕೊಂಡು ಪ್ರತಿಯೊಂದು ಬಂಗಾರದ ಹಾಲ್ಮಾರ್ಕ್ ಚಿಹ್ನೆ ಇರದೇ ಇರೋಂಥವುಗಳನ್ನು ತೂಕ ಮಾಡಿಕೊಂಡು ತದನಂತರ ಅವರಿಗೆ ಒಂದು ನಾವು ನಿಮಗೆ ಚೆನ್ನೈ ಮೂಲದ ಅಧಿಕಾರಿಗಳು ಇರೋದ್ರಿಂದ ಅವರೊಂದು ನೋಟಿಸು ಕೂಡ ಕೊಟ್ಟು ನಿಮಗೆ 420-350 CO ಅಡಿ ನಿಮಗೆ ಒಂದು ನೋಟಿಸ್ ಕೊಡ್ತೀವಿ, ಇದನ್ನು ನೀವು ನಮ್ಮ ಆಫೀಸಿಗೆ ಬಂದು ಬಿಡಿಸ್ಕೊಂಡು ಹೋಗಬೇಕು ಅಂತ ಈ ಥರ ಎಲ್ಲ ಆಶ್ವಾಸನೆ ಕೊಟ್ಟರು. ಆ ಚೆನ್ನೈ ಅಡ್ರೆಸ್ BIS ಅಂತೇಳಿ ನಕಲಿ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಅವರು. ಐ ಕಾರ್ಡ್ ಕೂಡ ಪ್ರತಿಯೊಂದು ನಮ್ಮ ಇನ್ಸ್ಪೆಕ್ಟರ್ ಅವ್ರು ದಸ್ಗೀರ್ ಮಾಡಿದ್ದಾರೆ, ಅದು ಇನ್ವೆಸ್ಟಿಗೇಷನ್ ಅಂಗವಾಗಿರುತ್ತೆ. ಥ್ಯಾಂಕ್ ಯು.